ಇವಾಗ ಹೋಗಿ ಡಬಲ್ ಡಬಲ್ ಅಷ್ಟು ಖರ್ಚು ಮಾಡ್ಕೊಂಡು ಬರಂಗ ಆಯ್ತು ಇವಾಗ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ 2 ಗಂಟೆ ಹಾಗೆ. ಏನು ವ್ಲಾಗ್ ಅಂತಂದರೆ, ಮಗನ ಬರ್ತಡೇ ಐತಲ್ಲ, ಅದು ಪ್ರಿಪ್ರೇಷನ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಏನು ಅಂದರೆ, ನಾನು ಒಬ್ಬಳೇ ಎಲ್ಲ ಮಾಡಬೇಕಾಗಿದೆ, ಯಾಕಂದರೆ ಹಸ್ಬೆಂಡ್ಗೆ ರಜಾ ಇಲ್ಲ, ಆ್ಯಂಡ್ ಅವರು ಆಫೀಸ್ ಡೈಲಿ ಆಫೀಸ್ಗೆ ಹೋಗೋದ್ರಿಂದ ಟೈಮ್ ಸಿಗ್ತಾಯಿಲ್ಲ. ಅವ್ರದ್ದು ಜನರಲ್ ಶಿಫ್ಟು ಬೆಳಗ್ಗೆ 9 ಗಂಟೆ ಹಂಗಿಬಿಟ್ರೆ, 9 ಗಂಟೆ ಬಿಟ್ಟರೆ ರಾತ್ರಿ ಬರೋದೇ 8 ಗಂಟೆ ಆಗ್ಬಿಡುತ್ತೆ, ಅವರು 8:30 9 ಗಂಟೆ ಆಗುತ್ತೆ. ಅದಕ್ಕೆ ಇವಾಗ ಮಗಂದು ಏನೇ ಇದ್ದರೂ A to Z ನಾನೇ ತಗೊಬೇಕು. ಅದಕ್ಕೆ ಒಂದು ಕೇಕ್ಗೆ ಮತ್ತು ಬರ್ತಡೇಗೆ ಏನೇನು ಬೇಕು, ಈ ಬಲೂನ್ಸು ಮತ್ತು 6 ನಂಬರ್ ಬಲೂನ್ ಫಾಯ್ಲು ಅದೆಲ್ಲ ಬೇಕು. ಸೊ ಅದಕ್ಕೆ ಕ್ಯಾಂಡಲ್ಸ್ ಅದೆಲ್ಲ ನೋಡ್ತೀನಿ. ಕೇಕ್ ಆಲ್ರೆಡಿ ಬುಕ್ ಮಾಡಿಬಿಟ್ಟು ಬಂದೆ ಇವಾಗ ತಾನೇ, ಸೊ ಅದು ಕ್ಲಿಪ್ಪಿಂಗ್ಸ್ ತೊಗೊಳೋದು ಮರ್ತು ಹೋದೆ. ಬುಕ್ ಆಗಿದೆ ಕೇಕು, ಅದ್ರದ್ದು ಬೇಕಾಗಿರುವಂಥ ಸಾಮಾನು ಈ 6 ನಂಬರ್ ಕ್ಯಾಂಡಲು, 6 ಫಾಯ್ಲ್ ಬಲೂನ್ ಅದೆಲ್ಲ ಬೇಕಿತ್ತು. ಸೊ ಅದನ್ನು ತೊಗೊಂಡು ಇವಾಗ ಸ್ಕೂಲ್ಗೆ ಚಾಕ್ಲೇಟ್ಸ್ ತೊಗೋಬೇಕಾಗಿತ್ತು, ಅದನ್ನು ಹುಡುಕ್ತಾ ಇದ್ದೀನಿ. ಇಲ್ಲೊಂದು ಬಂದೆ, ಇಲ್ಲಿ ಯಾವುದು ಚಾಕ್ಲೇಟ್ಸೇ ಇರಲಿಲ್ಲ ಮೋರಲ್ಲಿ. ಅಯ್ಯೋ, ಇಲ್ಲಿ ಬಂದೆ ಸರಿ. ಇಲ್ಲಿಂದ ನಾವು ಮತ್ತೆ ಇವಾಗ ಬೇರೆ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಸೊ ತುಂಬ ಕಡೆ ಹುಡುಕಿ 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 ಸಾಕಾಗೋಯ್ತು. ಅವ್ನು ಕೇಳ್ತಾ ಇರೋ ಪರ್ಟಿಕ್ಯುಲರ್ ಚಾಕ್ಲೇಟ್ ಯಾವುದು ಸಿಕ್ಕಿಲ್ಲ. ಅವ್ನು ಯಾವುದು ಪರ್ಟಿಕ್ಯುಲರ್ ಕೇಳ್ತಾ ಇಲ್ಲ, ಬಟ್ ಚೆನ್ನಾಗಿರಬೇಕು, ಫ್ರೆಂಡ್ಸ್ ಯಾರ್ಯಾರು ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಅದು ಯಾರು ಕೊಟ್ಟಿರಬಾರ್ದು ಆ ಥರ ಹೇಳಿದ. ಆಮೇಲೆ ಹ್ಯಾಪಿ ಬರ್ಡೇ ಬ್ಯಾನರು ಅದೆಲ್ಲ ನೋಡ್ತಾ ಇದ್ವಿ. ಇಲ್ಲೊಂದು ಸೂಪರ್ ಮಾರ್ಕೆಟ್ ಬಂದ್ವಿ, ನಾನಿದ್ದು ರೆಗ್ಯುಲರಾಗಿ ಬರ್ತೀನಿ ಫ್ಯಾಮಿಲೀಸ್ ಅಂತ. ಇಲ್ಲಿ ಚಾಕ್ಲೇಟ್ಸ್ ಇತ್ತು, ಬಟ್ ಇದು ಅವನು ಬೇಡ ಅಂದಿದೆ, ಯಾಕಂದರೆ ಇದೆಲ್ಲ ಆಲ್ರೆಡಿ ಅವ್ರ ಫ್ರೆಂಡ್ಸು ಸ್ಕೂಲಲ್ಲೆಲ್ಲ ಅವ್ರ ಬರ್ತಡೇ ಟೈಮಲ್ಲಿ ಕೊಟ್ಟಿದ್ದರು. ನನ್ನ ತಂಗಿ ಅದನ್ನ ಚೆಕ್ ಮಾಡ್ತಾ ಇದ್ದಾಳೆ. ಸೊ ಏನು ಮಾಡಿದೆ, ನನ್ನ ಪ್ಲ್ಯಾನು ಡೈರಿ ಮಿಲ್ಕು 5 ಸ್ಟಾರು ಎರಡು ಕೊಟ್ಟಿಲ್ಲ ಯಾರೂ. ನಾನೇನು ಮಾಡಿದೆ, ಡೈರಿ ಮಿಲ್ಕು 5 ಸ್ಟಾರು ಮಿಕ್ಸ್ ತೊಗೋತಾ ಇದ್ದೀನಿ. ಡೈರಿ ಮಿಲ್ಕು ಒಂದು 30 ಅಂದರೆ 5 ಸ್ಟಾರ್ ಒಂದು 20 ಕೊಡಿ ಅಂತ ಹೇಳಿದೆ. ಯಾರು ಲೂಸ್ ಆ ಥರ ಕೊಡಲ್ಲ, ಬಟ್ ಇವ್ರು ಕೊಟ್ಟರು. ಸೊ ಇದನ್ನು ತಗೊಂಡು ಇವಾಗ ಮನೆಗೆ ಹೋಗ್ತೀನಿ. ಉಫ್, ಇವಾಗ ಜಸ್ಟ್ ಬಂದೆ, ಪ್ರಿಪ್ರೇಷನ್ ಮಾಡ್ತಿದ್ದೆನಲ್ಲ ಮಗನ ಬರ್ತಡೇಗೆ. ಇನ್ನು ಒಂದಿನ ಇದೆ, ಇವತ್ತು 20ನೇ ತಾರೀಕು. ಸೊ ಎಲ್ಲ ತಂದು ಇಟ್ಬಿಡೋಣ ಅಂತ. ನಾಳೆ ಏನಿದ್ರು, ನಾಳೆ ಅದು ಒಂದು ಚಿಪ್ಸು ಅವು ಇವು ಸಣ್ಣ ಪುಟ್ಟ ಥರದ್ದಿರುತ್ತೆ. ಅದು ಇನ್ನೂ ಡ್ರೆಸ್ಸು ಚೇಂಜ್ ಮಾಡಿಲ್ಲ. ಸೊ ಒಂದು ಸ್ವಲ್ಪ ವ್ಲಾಗ್ ಕಂಟಿನ್ಯೂ ಮಾಡಿಬಿಟ್ಟು, ಅಡುಗೆ ಎಲ್ಲ ಇದೆ, ಮೊಸಪ್ ಮಾಡಿದೆ ನೆನ್ನೆ. ಸೊ ಅದು ಮಿಕ್ಕಿದೆ ಇನ್ನು, ಅದಕ್ಕಿಂತ ಸ್ವಲ್ಪ ಪಕೋಡ ಏನಾದರೂ ಮಾಡಿದ್ರೆ ನೆಂಚ್ಕೊಳ್ಳೋಕ್ಕೆ ಆಯಿತು. ಹಸ್ಬೆಂಡ್ ಬರೋದು 9 ಗಂಟೆಗೆ, ಇವಾಗಿನ 7:30 8 ಗಂಟೆಗೆ ಹಂಗೆ ಪಕೋಡಾಗೆ ಹೆಚ್ಚಿ ಫ್ರೈ ಮಾಡೋ ಅವ್ರ ಫ್ರೈ ಮಾಡ್ತಾ ಇರ್ತೀನಿ. ಅಷ್ಟರಲ್ಲಿ ಬರ್ತಾರೆ, ಅವಾಗ ಬಿಸಿ ಬಿಸಿ ಕೊಟ್ಟರೆ ಆಯ್ತು ಅಂದ್ಬಿಟ್ಟು ವೇಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ನಾನು ನಿಮಗೆ ತೋರಿಸ್ಬಿಡೋಣ ಏನೇನು ತೊಗೊಂಬಂದೆ ಅಂತ. ಎಲ್ಲ ಬರ್ತಡೇಗೆ ಏನೇನು ಬೇಕು, ಈ ಸತಿ ತುಂಬ ಸಿಂಪಲ್ಲು, ಸಿಂಪಲ್ ಹಂಗಂದ್ಬಿಟ್ಟು ನಾನು ತುಂಬ ಸಿಂಪಲಾಗೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅವನು ತುಂಬ ಅಂದರೆ ತುಂಬ ಇಷ್ಟ ಈ ಥರ ಬಲೂನ್ಸ್ ಹಾಕೋದು ಅದು ಇದು ಎಲ್ಲ. ಬಟ್ ಅದರಲ್ಲೂ ಒಂದು ಸ್ವಲ್ಪ ಕಟ್ ಮಾಡಿ ಒಂಥರ ಜಾಸ್ತಿ ಏನು ಡೆಕೋರೇಟ್ ಮಾಡ್ತಾ ಇಲ್ಲ. ನಾನು ಆನ್ಲೈನಲ್ಲಿ ಈ ಸತಿ ಬುಕ್ ಮಾಡಿದ್ರೆ ಸರಿ ಇರ್ತಿತ್ತು. ಏನು ಈ ಸತಿ ನಾನು ಯಾಕೆ ಹೇಳ್ಬೋದು ಗೊತ್ತಿಲ್ಲ, ಟೈಮೇ ಸರಿ ಇಲ್ಲ ಅನ್ಸುತ್ತೆ ನಂದು. ತುಂಬಾ ಟೈಮು ಏನು ಅಂದ್ಕೊಂಡ್ರು ಆಗ್ತಾ ಇಲ್ಲ, ಅಂದ್ಕೊಂಡಿರೋದೆಲ್ಲ ಆಪೋಸಿಟ್ ಆಗ್ತಾಯಿದೆ. ಸೊ ಅದಕ್ಕೆ ಅದರಿಂದ ಏನು ಆನ್ಲೈನಲ್ಲಿ ನಾನು ಇದು ಮಾಡಿಲ್ಲ. ಮನೇಲಿ ನನ್ನ ತಂಗಿಗೆ ಹೇಳಿದೆ, ಏನೋ ಮಿಸ್ಕಮ್ಯುನಿಕೇಶನಿಂದ ಅವಳು ಆರ್ಡ್ರ್ ಮಾಡಿಲ್ಲ, ತೊಗೊಳಕ್ಕಾಗಿಲ್ಲ. ಇವಾಗ ಹೋಗಿ ಡಬಲ್ ಡಬಲ್ ಅಷ್ಟು ಖರ್ಚು ಮಾಡ್ಕೊಂಡು ಬರಂಗ ಆಯ್ತು ಇವಾಗ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಮಗನ ಬರ್ತಡೇಗೆ ಅಂತ ಅವನ ಖುಷಿಗಿಂತ ನನಗೆ ಬೇರೆ ಏನೂ ಇಲ್ಲ, ಅದೆಷ್ಟಾದ್ರು ಖರ್ಚಾಗಿ ನಾನು ಮಾಡಿಬಿಡ್ತೀನಿ. ಸೊ ಅವನಿಗೆ ಸ್ಕೂಲ್ಗೆ ಚಾಕ್ಲೇಟ್ಸ್ ಬೇಕು. ಚಾಕ್ಲೇಟ್ಸಲ್ಲಿ ನನಗೆ ಯಾವುದಾದ್ರು ಚಿಕ್ಕ ಚಿಕ್ಕ ಎಕ್ಲೇಸು ಆ್ಯಂಡ್ ಏನೋ ಒಂಥರ ಬಟರು ಆ ಥರ ಆಲ್ಫೆನ್ ಲಿಬಲ್ ಥರದ್ದು ಒಂದು ರೌಂಡ್ ರೌಂಡದ್ದು ಇವಾಗ ಏನೋ ಬರುತ್ತೆ, ಅದೆಲ್ಲ ಕೊಡೋಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ಸ್ಟ್ಯಾಂಡರ್ಡ್ ಕೊಟ್ಟರು, ಅವರು ಮಕ್ಕಳೇ ಅಲ್ವಾ, ಅವ್ನ ಫ್ರೆಂಡ್ಸೇ. ಸ್ಕೂಲ್ ಕೊಟ್ಟರು ಒಂದು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಒಂದು ಸ್ಟೇಟಸ್ ಇರಲಿ ಅಂತ ಒಂದು ಒಂದೇ ಕಾರಣಕ್ಕೆ ಅವನು ತಿನ್ನಬೇಕು. ಅವನು ಆ ಥರ ಚಾಕ್ಲೇಟ್ಸ್ ತಿನ್ನಲ್ಲ, ಒಂದು ಸ್ವಲ್ಪ ತುಂಬ ಚೂಸಿ ಚಾಕ್ಲೇಟ್ಸಲ್ಲಿ ತಿನ್ನೋದು. ಅದಕ್ಕೋಸ್ಕರ ಅವನಿಗೂ ಇಷ್ಟ ಆಗಬೇಕು, ಮಕ್ಕಳಿಗೂ ಕೊಡೋ ಮಕ್ಕಳಿಗೂ ತುಂಬ ಇಷ್ಟ ಆಗಬೇಕು ಅಂದ್ಬಿಟ್ಟು, ಆದ್ರೂ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ನಾನು ಏನು ಮಾಡಿದೆ, ನಾನು ಸೂಪರ್ ಮಾರ್ಕೆಟ್, ನಮ್ಮ ಮನೆ ಹತ್ರ ಫ್ಯಾಮಿಲೀಸ್ ಇದೆ, ನಾನು ಅಲ್ಲೇ ರೆಗ್ಯುಲರಾಗಿ ಅಲ್ಲೇ ಹೋಗೋದು. ಸೊ ಅಲ್ಲಿ ಏನು ಮಾಡಿದೆ, ಬಾಕ್ಸಸ್ ಇತ್ತು ಈ ಥರ 5 ಸ್ಟಾರು ಮತ್ತು ಕಾಣಿಸುತ್ತ
ನೋಡಿ ಫೈವ್ ಸ್ಟಾರ್ ಮತ್ತೆ ಓಪನ್ ಸಿಪ್ಪಟ್ಟೆ ಪಾಕ್ತಿದ್ದಾರೆ ಹಸ್ಬೆಂಡ್ ಹೋಗ್ತ ಫುಲ್ ಆಫೀಸು ಅವ್ರಿಗೆ ರಜಾ ಹಾಕೋಕೆ ಆಗ್ತಲ್ಲ ಕ್ರಿಸ್ಮಸ್ ಟೈಮು ಆ್ಯಂಡ್ ರಜಾನೂ ಇಲ್ಲ ಬೇರೆ ಏನೋ ಕಾರಣ ಅವ್ನ ಬರ್ತಡೆಗೂ ರಜಾ ಹಾಕಬೇಕು ಆಮೇಲೆ ಇನ್ನೂ ಬೇರೆ ಏನೋ ಕಾರಣಕ್ಕೂ ರಜಾಗಳು ಎಂಡಿಂಗಲ್ಲಿ ಬೇಕು ಡಿಸೆಂಬರ್ ಎಂಡಿಂಗಲ್ಲಿ ಅದು ಅದಕ್ಕೋಸ್ಕರ ರಜಾ ಹಾಕೋಕ್ಕಾಗಿಲ್ಲ ಇಲ್ಲಾಂದರೆ ರಜಾ ಹಾಕ್ಬಿಡ್ತಿದ್ರು ಅವರು ಯಾವಾಗಲೂ ಅಷ್ಟೇ ಇರ್ತಿದ್ರು ಅವ್ರ ಜೊತೆ ಹೋಗಿ ಗಾಡೀಲೆಲ್ಲ ಹೋಗಿ ಹಿಂದಿನ ದಿನ ಎರಡು ದಿನ ಇದ್ದಾಗೆ ತೊಗೊಂಬರ್ತಿದೆ ಗಿಫ್ಟ್ ಕೂಡ ಈ ಸತಿ ತುಂಬ ಲೇಟ್ ಆಗ್ತಾಯಿದೆ ಆನ್ ಟೈಮ್ ಬರುತ್ತೆ ಏನೋ ಗೊತ್ತಿಲ್ಲ ಗಿಫ್ಟ್ ಆಲ್ರೆಡಿ ಒಂದೊಂದು ನಾಲ್ಕು ಗಿಫ್ಟ್ ಬುಕ್ ಮಾಡಿದ್ದೀನಿ ಬರಬೇಕು 22 ಅಷ್ಟರಲ್ಲಿ ಬರುತ್ತೋ ಏನೋ ಗೊತ್ತಿಲ್ಲ ಅಟ್ಲೀಸ್ಟ್ 22 ಮಾರ್ನಿಂಗ್ ಆದರೂ ಬಂದರೆ ಮಧ್ಯಾಹ್ನ ಎಲ್ಲ ಗಿಫ್ಟ್ ಪ್ಯಾಕ್ ಮಾಡಿ ಇಟ್ಬಿಟ್ಟು ಸಾಯಂಕಾಲ ಅಷ್ಟರಲ್ಲಿ ಸಾಯಂಕಾಲ ಅಲ್ವಾ ಕೇಕ್ ಕಟ್ಟಿಂಗ್ ಮಾಡ್ಬೋದು ಇಷ್ಟು ನೋಡಿ ಈ ಥರ ಹಾಫು ಡೈರಿ ಮಿಲ್ಕು ಒಂದು 30 ತೊಗೊಂಡಿದ್ದೀನಿ ಯಾಕಂದ್ರೆ ಅವ್ನು ಜಾಸ್ತಿ ಇಷ್ಟಪಡ್ತೀನಿ ತಾನೇ ಡೈರಿ ಮಿಲ್ಕು 5-5 ರುಪೀಸ್ದು ನೋಡಿ ಈ ಥರ 5-5 ರುಪೀಸ್ದು ಬರುತ್ತೆ ಸೊ ಇತ್ತದ್ದು ಮತ್ತು ಇದು 5-star ಈ ಥರದ್ದು ಎರಡೂ ಮಿಕ್ಸ್ ತೊಗೊಂಡಿದ್ದೀನಿ ಡೈರಿ ಮಿಲ್ಕ್ 30 ತೊಗೊಂಡಿದ್ದೀನಿ ಇದು 5-star 20 ತೊಗೊಂಡಿದ್ದೀನಿ ಟೋಟಲ್ 50 ತೊಗೊಂಡಿದ್ದೀನಿ ಆಯಿತಾ ಇದು ಸ್ಕೂಲ್ ಕೊಡೋಕ್ಕೆ ಸ್ಕೂಲ್ ಅವ್ರ ಕ್ಲಾಸಲ್ಲಿ 20 ಜನ ಇದ್ದಾರೆ ಮಕ್ಕಳು ಅವ್ರ ಟೀಚರು ಅದೆಲ್ಲ ಸೇರಿ ಒಂದು 40 ಕೊಟ್ಟು ಕಳಿಸ್ತೀನಿ ಸೊ ಅವ್ನು ಮಿಕ್ಕಿದ್ದು ಎಕ್ಸ್ಟ್ರಾ ಅವನಿಗೆ ಅವನು ಇಷ್ಟ ಬಂದಿಂಗೆ ಮನೆ ಹತ್ರ ಯಾರೂ ಅಷ್ಟು ಚಿಕ್ಕ ಮಕ್ಕಳು ಯಾರೂ ಇಲ್ಲ ಒಂದು ಇಬ್ಬರು ಇದ್ದಾರೆ ಅಮ್ಮ ಮನೆ ಹತ್ರ ಫ್ರೆಂಡು ಒಬ್ಬಳಿದ್ದಾಳೆ ಇಬ್ಬರೂ ಇಲ್ಲ ಒಬ್ಬಳಿದ್ದಾಳೆ ಒಬ್ಬಳು ಇರ್ತಿದ್ಲು ಅವಳು ಜಾಸ್ತಿ ಬರಲ್ಲ ಅಂತೆ ಅವಾಗ ಯಾವಾಗೋ ಸ್ಟಾರ್ಟಿಂಗಲ್ಲಿ ಬಂದಳು ಆಮೇಲೆ ಬರಲಿಲ್ಲ ಅಂತ ಇವಾಗ ರೆಗ್ಯುಲರ್ ಒಬ್ಬಳು ಹುಡುಗಿ ಜೊತೆ ಆಡ್ತಾನೆ ಸೊ ಅವಳಿಗೆ ಎಕ್ಸ್ಟ್ರಾ ಅವಳಿಗೆ ಕೊಡೋಕ್ಕೆ ಮನೆ ಹತ್ರ ಅದು ಬಿಟ್ಟು ಇನ್ಯಾರು ಎಳೆ ಮಕ್ಕಳು ನಾವೇ ಯಾವುದೋ ಎಳೆ ಮಕ್ಕಳಿಲ್ಲ ಮಗನಿಗೋಸ್ಕರ ಅಷ್ಟು ಆಮೇಲೆ ಡೆಕೋರೇಷನ್ಗೆ ಅಂದ್ಬಿಟ್ಟು ನಾನು ಹೋಗಿದ್ದು ಸೂಪರ್ ಮಾರ್ಕೆಟಲ್ಲಿ ತೊಗೊಂಬಂದೆ ಅದೇ ಬಲೂನ್ಸ್ ವೈಟ್ ಕಲರ್ ಬಲೂನು ಮತ್ತು ನಾನು ಒಂದು ಕೇಕ್ ಏನು ಆರ್ಡ್ರ್ ಕೊಟ್ಟಿದ್ದೀನೋ ಅದು ಮ್ಯಾಚ್ ಆಗಲಿ ಅಂತ ಈ ಥರ ತೊಗೊಂಡಿದ್ದೀನಿ ಒಂದು ಡ್ರೆಸ್ಸು ಅಷ್ಟೇ ಮ್ಯಾಚ್ ಆಗಲಿ ಅಂತ ಡ್ರೆಸ್ಸಿಗೂ ಮ್ಯಾಚ್ ಆಗಲಿ ಅಂದ್ಬಿಟ್ಟು ತೊಗೊಂಡಿರೋದು ವೈಟ್ ಒಂದು ಕ್ರೀಮಿಶ್ ಥರ ಇದೆ ಡ್ರೆಸ್ಸು ಅದಕ್ಕೆ ಅದು ಆಮೇಲೆ 6 ಇದು 6 ಫಾಯಿಲ್ ಬಲೂನು ನಂಬರ್ದು ಇದು ಆಮೇಲೆ ರೆಡ್ ಕಲರ್ ಬಲೂನು ಮಿಕ್ಸ್ 3 ಮಿಕ್ಸ್ ಕಲರ್ ತೊಗೊಳ್ಳೋಣ ಅಂತ ತೊಗೊಂಡು ಆಮೇಲೆ ಇದು ಇದೊಂಥರ ನೋಡಿ ಈ ಥರ ಗ್ಲಿಟರ್ ಬಿಗ್ ಬಲೂನ್ ಬರುತ್ತೆ ಈ ಥರದ್ದು ತೊಗೊಂಡಿದ್ದೀನಿ ಆಮೇಲೆ ಇದು 6 ಕೇಕ್ ಮೇಲೆ 6 ನಂಬರು ಇಡೋಕ್ಕೆ ಆಮೇಲೆ ಇದೊಂದು ಹ್ಯಾಪಿ ಬರ್ಡೇ ಈ ಥರದ್ದೊಂದು ತೊಗೊಂಡಿದ್ದೀನಿ ಸೊ ಇದೆಲ್ಲ ನನಗೆ ಕಾಸ್ಟು ಅರೌಂಡ್ 500 ಹಂಗೆ ಆಗೋಯ್ತು ನಾನು ಅದೇ ಆನ್ಲೈನಲ್ಲಿ ತೊಗೊಂಡಿದ್ದಿದ್ರೆ ಎಲ್ಲ ಸೆಟ್ಟು ಒಂದು ಸೆಟ್ಟೇ ಸಿಗುತ್ತೆ ಡೋರೆಮೋನ್ ಸೆಟ್ ಡೋರೆಮೋನ್ದು ಒಂದು ಫಾಯಿಲ್ ಬಲೂನ್ ಎಲ್ಲ ಬರ್ತಿತ್ತು ಹೌದು ನಾನು ಡೋರೆಮೋನ್ ಥೀಮ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಬಟ್ ಏನು ಮಾಡೋಕ್ಕಾಗಲ್ಲ ತುಂಬ ಹುಡುಕಿದೆ ಸಿಕ್ಕಲಿಲ್ಲ ಸೊ ಇನ್ನೂ ಜಾಸ್ತಿ ಹುಡ್ಕೋಕ್ಕಾಗಲ್ಲ ಯಾಕೆಂದರೆ ನಡ್ಕೊಂಡು ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇಷ್ಟಾಯಿತು ಇಷ್ಟು ತೊಗೊಂಡು ಇಷ್ಟಕ್ಕೇ ತುಂಬ ಕಾಸ್ಟ್ಲಿ ಆಯಿತು 300 ಹೋಗೋದು ನಾನು 600-700 ಮಾಡ್ಕೊಂಬಂದಿನಿ ಟೋಟಲಿ ಓವರ್ ಆಲು ಸೊ ಓಕೆ ಪರವಾಗಿಲ್ಲ ಹಸ್ಬೆಂಡು ಇನ್ನೇನು ಬರಬೇಕು ಅವರು ಇಲ್ಲದೆ ತುಂಬ ಕಷ್ಟಪಡ್ತಾಯಿದ್ದೀನಿ ಗಾಡಿ ಯಾಕಾದ್ರು ಗಾಡಿ ಕಲ್ತಿಲ್ವೋ ಅಂತ ಅನಿಸ್ಬಿಟ್ಟಿದೆ ಓಕೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹಂಗಿದೆ ಸದ್ಯಕ್ಕೆ ಇವಾಗ ಇಷ್ಟು ಮತ್ತು ನಾನು ಇದನ್ನೆಲ್ಲ ಎತ್ತಿಕ್ಬಿಟ್ಟು ಏನಿಲ್ಲ ಇದು ಹಂಗೆ ಒಂದು ಬ್ಯಾಗಲ್ಲಿ ಹಾಕಿರ್ತೀನಿ ಇದನ್ನೆಲ್ಲ ಎತ್ತಿಕ್ಬಿಟ್ಟು ಗಿಫ್ಟು ಅಷ್ಟೇ ಆರ್ಡ್ರ್ ವೇಟ್ ಮಾಡ್ತಾ ಇದ್ದೀನಿ ಏನೇನು ಗಿಫ್ಟ್ ತೊಗೊಂಡು ಎಲ್ಲ ಆರ್ಡ್ರ್ ಮಾಡಿದ್ದೀನಿ ಒಂದೆರಡು ತೊಗೊಂಬಂದಿದ್ದೀನಿ ಮಾಲ್ಗೆ ಹೋಗಿದ್ನಲ್ಲ ಅವಾಗೆಲ್ಲ ತೊಗೊಂಬಂದೆ ನೋಡಬೇಕು ಏನಾಗುತ್ತೆ ಒಂದು ಚೂರು ಗೊತ್ತಿಲ್ಲ ಹೋಪ್ಫುಲ್ಲಿ ಬೇಗ ಮಾಡ್ತೀನಿ ಚೆನ್ನಾಗಿ ಅಂತ ಅಂದ್ಕೋತೀನಿ ನನಗೇನು ಅಂದರೆ ಸ್ವಲ್ಪ ಅವನಿಗೆ ಗ್ರ್ಯಾಂಡ್ ಅಲ್ಲ ಅಂದ್ರೂ ಸೆಲೆಬ್ರೇಷನ್ ಮಾಡಲೇಬೇಕು ಇರೋ ಮಗ ಮಕ್ಕಳಿಗೆ ತುಂಬ ಆಸೆ ಇರುತ್ತೆ ಒಬ್ಬೊಬ್ಬೇ ಮಗ ಇರೋದು ನಮಗೂ ಒಬ್ಬನೇ ಮಗ ಅವನ ಖುಷಿ ಮುಂದೆ ನಂದು ಏನೂ ಇಲ್ಲ ಏನಾದರೂ ಆಗಲಿ ಅವ್ನು ಏನೇನು ಕೇಳ್ತಾನೆ ಅದು ಕೊಡಿಸ್ಬಿಡ್ಬೇಕು ನನಗದು ದೊಡ್ಡವ್ರು ಆಗ್ತಾ ಆಗ್ತಾ ಗಂಡು ಮಕ್ಕಳಲ್ವ ಅವರು ಅವ್ರ ಪ್ರಪಂಚ ಕಣ್ಕೊಂಬಿಡ್ತಾರೆ ಅವ್ರು ಚಿಕ್ಕವರಿದ್ದಾಗೆ ನಮ್ಮ ಜೊತೆ ಮಾತ್ರ ಇರೋಕ್ಕೆ ಸಾಧ್ಯ ಅವರು ಒಂದು 5th standard 6th standard ಬರ್ತಿದ್ದಾಗೆ ಅವ್ರು ಪ್ರಪಂಚನ ಕಣ್ಕೊಂಬಿಡ್ತಾರೆ ಆ್ಯಂಡ್ ಅಪ್ಪ ಅಮ್ಮ ಅಂದರೆ ಏನು ಅಪ್ಪ ಅಮ್ಮನ ದೂರ ಮಾಡ್ತಾರೆ ಅಂತಲ್ಲ ಬಟ್ ಏನು ಅಂದರೆ ಅವ್ರ ಪ್ರಪಂಚನೇ ಅವ್ರಿಗೆ ಬರುತ್ತೆ ಸೊ ನಾವು ಹೇಳೋದು ಅವ್ರಿಗೆ ಏನೋದು ಇಷ್ಟ ಆಗಲ್ಲ ಇಲ್ಲ ಈ ಥರ ಡ್ರೆಸ್ ಹಾಕೋಂಥದ್ದೆಲ್ಲ ಏನೂ ಆಗಲ್ಲ ಏನೇನು ಮಾಡ್ಬೇಕಂದ್ರೆ ನಾವೊಂದು ಇವಾಗೇ ಮಾಡೋಕ್ಕಾಗೋದು ಅದಕ್ಕೆ ಅವ್ನಿಗೆ ಏನೇನು ಮಾಡ್ಬೇಕು ಈ ಕೃಷ್ಣ ಡ್ರೆಸ್ ಹಾಕೋದು ಏನೇನು ಫ್ಯಾನ್ಸಿ ಡ್ರೆಸ್ ಹಾಕೋದು ಅದನ್ನೆಲ್ಲ ಹಾಕಿ ಹಾಕಿ ನಾನು ಆಸೆ ಪೂರೈಸ್ಕೋತೀನಿ ಅವನ ಮಾತು ಕೇಳ್ತಾನೆ ನನ್ನ ಮಾತು ಕೇಳ್ತಾನೆ ಕೇಳಲ್ಲ ಅಂತ ಏನಿಲ್ಲ ಸೊ ಇಷ್ಟು ಇಷ್ಟೆಲ್ಲ ಆಯಿತು ನೋಡೋಣ
ಹಸ್ಬೆಂಡ್ ಬಂದಮೇಲೆ ಅವ್ರಿಗೆಲ್ಲ ತೋರಿಸ್ಬೇಕು, ಅದಕ್ಕೆ ಈಚೆ ಇಟ್ಟಿದ್ದೀನಿ. ಅವ್ರೇನು ಕೇಳೋದು ಇಲ್ಲ, ಬಟ್ ನಾನು ಹೇಳಬೇಕಲ್ಲ ಇಷ್ಟಿಷ್ಟು ತೊಗೊಂಡೆ ಇಷ್ಟ ಆಯಿತು. ಅವ್ರ ರೇಟು ಕೂಡ ಏನು ಕೇಳಲ್ಲ, ಓಕೆ ತೊಗೊಂಬಂದ ಆಯಿತು ಅಂತಾರೆ ಅಷ್ಟೆ. ಫಸ್ಟ್ ಟೈಮ್ ಹಸ್ಬೆಂಡ್ ಇಲ್ಲದೆ ಎಲ್ಲ ನಾನೇ ಮಾಡ್ತಾ ಇರೋದು. ಎಲ್ಲೋ ಒಂದು ಕಡೆ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಮಿಸ್ ಅಂದರೆ ಅವ್ರು ಇರಬೇಕಿತ್ತು, ಅವ್ರ ಜೊತೆ ಓಡಾಡ್ಕೊಂಡು ಮಾಡೋದಿರುತ್ತಲ್ಲ, ಅವ್ರ ಜೊತೆ ಓಡಾಡ್ ಮಾಡೋದು ಇಂಥ ಒಬ್ಬಳೆ ಮಾಡೋದಿರುತ್ತಲ್ಲ, ತುಂಬ ಕಷ್ಟ ಅದು, ತುಂಬ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ. ತಂಗಿ ಇದ್ಲು, ತಂಗಿ ನನ್ನ ಜೊತೆ ಬಂದ್ಲು, ನಾನು ಒಬ್ಬಳೆ ಹೋಗ್ತಾ ಇದ್ದೀನಿ ಅಂತ. ಸೊ ಅವಳು ಕಾಲೇಜಿಂದ ಬರೋದು 5 ಗಂಟೆ ಆಗ್ತಿತ್ತು, ಬಟ್ ಇವತ್ತೇನೋ ಸ್ಪೋರ್ಟ್ಸ್ ಇತ್ತು ಅಂದ್ಬಿಟ್ಟು ಬೇಗ ಬಂದ್ಲು. ಸೊ ಲಕ್ಕಿಲಿ ಅವಳನ್ನ ಕರ್ಕೊಂಡೋಗಿ ಎಲ್ಲ ತೊಗೊಂಡು ಬಂದಿದ್ದಾಯ್ತು. ಏನೇನು ತೊಗೊಂಬಂದಿಲ್ಲ ಸ್ವಲ್ಪ ಲಿಸ್ಟ್ ಮಾಡಿಬಿಟ್ಟು ಮಾಡ್ಬೇಕಿಲ್ಲ, ಅಂದರೆ ಮಿಸ್ ಔಟ್ ಆಗ್ಬಿಡುತ್ತೆ ಲಾಸ್ಟ್ ಮೂಮೆಂಟಲ್ಲಿ. ಸೊ ಇಷ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ ಮೋಸ್ಟ್ಲಿ ಬರ್ಡೇ ವ್ಲಾಗ್ ಇರ್ಬೋದು, ನೋಡೋಣ. ಯಾವುದಾದ್ರೂ ಮಧ್ಯದಲ್ಲಿ ಏನಾದರೂ ವ್ಲಾಗ್ ಮಾಡೋದಿದ್ದರೆ ಅದು ಬರುತ್ತೆ. ಅಲ್ಲಿವರೆಗೂ ನಾನು ವ್ಲಾಗ್ನ ನೋಡ್ತಾ ಇರಿ, ಎನ್ಕರೇಜ್ ಮಾಡ್ತಾ ಇರಿ, ಆ್ಯಂಡ್ ಮೋಟಿವೇಶನ್ ಕೊಡ್ತಾ ಇರಿ, ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಓಕೆನಾ? ಮತ್ತು ನನ್ನದು ಲೇಟೆಸ್ಟು ನಾನು ರೀಲ್ಸ್ ಕೂಡ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮಲ್ಲಿ ನಾನು ಕೆಳಗಡೆ ನನ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ದು ಲಿಂಕು. ನೀವು ಅಲ್ಲಿ ಕೂಡ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋಗಿ ಕೂಡ ನೀವು ಫಾಲೋ ಮಾಡ್ಬೋದು. ಓಕೆ, ಮತ್ತು ಬಾಯ್, ಟೇಕ್ ಕೇರ್.